ಯಾವುದೇ ವಿಘ್ನ ಬಾರದೆ ಭಾರಿ ಸುಲಭದಲ್ಲಿ ಹೋಗಿ ಕೂತ್ಕೊಂಡು ಇದರೆಲ್ಲದರ ಉದ್ಘಾಟನೆ ಗಣಪತಿಯ ಪ್ರತಿಷ್ಠೆ ಮತ್ತು ಇದರ ಉದ್ಘಾಟನೆ ಇದನ್ನು ಮುಂದಿನ ವಾರ 21, 22, 23, 24 ದಿವಸಗಳಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತ ಆಚರಣೆ ಸ್ವಲ್ಪ ವೈಶಿಷ್ಟ್ಯವಾಗಿ ಆಲೋಚನೆ ಮಾಡಿದೆ. ಮೊದಲನೇ ದಿವಸ 21ನೇ ತಾರೀಕಿಗೆ ಬೆಳಿಗ್ಗೆ ನಾವು ಕಳೆದ ಬಾರಿ ಏನು ಮಾಡ್ತೇವೆ, ನೇತ್ರಾವತಿಯ ಪವಿತ್ರ ತೀರ್ಥವನ್ನು ಹಿಡ್ಕೊಂಡು ಇಲ್ಲಿ ಬರುವಂಥದ್ದು. ಮಧ್ಯಾಹ್ನ ಹೊತ್ತಿನಲ್ಲಿ ನಾವು ವರ್ಷ ಮಕ್ಕಳಿಗೋಸ್ಕರ ಸರಸ್ವತಿ ಪೂಜೆ ಅಂತ ಮಾಡ್ತೇವೆ. ಬೆಳಗಿನ ಹಂತದಲ್ಲಿ 11 ಗಂಟೆಯಿಂದ 1 ಗಂಟೆವರೆಗೆ ಆ ಪೂಜೆ ನಡೆಸ್ತೇವೆ. ಮಧ್ಯಾಹ್ನ ಮೇಲೆ ಈ ಊರಿಗೆ ಸಂಬಂಧಪಟ್ಟಿದೆ ಒಂದು ಹೊರೆಗಾಲಿಕೆ ಅಂತ ಅರ್ಥ. ಈ ಊರಿನ ಬಗ್ಗೆಯೂ ನಾವು ಒಂದು ಯೋಚನೆ ಮಾಡ್ತೇವೆ. ಸಣ್ಣ ಊರಿಗೆ ಒಂದು ಮಂದಿರ, ಈ ಮಂದಿರದ ಪ್ರೇರಣೆಯಿಂದ 2 ಜನ ಶಾಸಕರು, ಒಬ್ಬರು ನನ್ನ ಪಕ್ಕದಲ್ಲಿ ಇರುವಂಥ ಬಸವನಾಥ ಪೂಜಾರಿ ಅವರು, ಇವತ್ತು ಇನ್ನೊಬ್ಬರು ಬರಬೇಕಾಗಿತ್ತು ಮಾನ್ಯ ರುಕ್ಮಯ ಪೂಜಾರಿ ಅವರು, ಇಬ್ಬರನ್ನು ಶಾಸಕರಾಗಿ ಕೊಟ್ಟಂತ ಒಂದು ಕೇಂದ್ರ ಅದು ಮಂದಿರ. ಸಮಾಜದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು ಅಂತ ಹೇಳುವಂಥ ಉದ್ದೇಶಕ್ಕೋಸ್ಕರನೇ ದೇವಸ್ಥಾನಗಳು ಮಂದಿರಗಳೆಲ್ಲ ಇರುವಂಥದ್ದು. ಅದಕ್ಕೋಸ್ಕರ ಈ ಮಂದಿರ 2 ಭಾರಿ ದೊಡ್ಡ ಪರಿವರ್ತನೆಯನ್ನು ಮಾಡಿದೆ. ತುಂಬ ಬೇರೆ ಬೇರೆ ವಿಷಯಗಳಿದೆ. ಒಂದು ಇಲ್ಲಿ ನೀವು ಕಾಣ್ತಾ ಇರುವಂಥ ರಾಮ ಮಂದಿರ ಯಾವುದಿದೆ, ಇದರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಸಾಮಾನ್ಯ ತಂತ್ರಿಗಳು ಅಂಥವರೆಲ್ಲ ಮಾಡ್ತಾರೆ, ನಾವು ಅದಕ್ಕೋಸ್ಕರ ಇನ್ನೊಂದು ರೂಪ ಕೊಡುವಂಥ ಹಿನ್ನೆಲೆಯಿಂದ ಒಬ್ಬರು ಲಲಿತ ಸ್ವಾಮೀಜಿಯವರು ತಪಸ್ವಿ ಮಾದಾರ ಚೆನ್ನಯ್ಯ ಚಿತ್ರದುರ್ಗ ಮಾದಾರ ಚೆನ್ನಯ್ಯನವರು ಬಂದು ಅದಕ್ಕೆ ಅದರ ಪ್ರತಿಷ್ಠಾಪನೆಯನ್ನು ಮಾಡಿದರು. ಏಕಾಭಜನೆ ಮಾಡ್ತಾರೆ, ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡ್ತಾರೆ, ಸಾಮಾನ್ಯ ಅಲ್ಲಿಗೆ ಅಲ್ಲಿಗೆ ನಿಂತು ಬಿಡುತ್ತೆ. ನಮ್ಮದಷ್ಟೇ ಅಲ್ಲ, ನಮ್ಮದು ಧಾರ್ಮಿಕ ಕಾರ್ಯಕ್ರಮ ಒಂದು 4-5 ನಡೆಯುತ್ತೆ. ರಾಮನವಮಿ ಆಗುತ್ತೆ, ಕೃಷ್ಣಾಷ್ಟಮಿ ಆಗುತ್ತೆ, ಗಣೇಶೋತ್ಸವ ಆಗುತ್ತೆ, ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಆಗುತ್ತೆ, ಆಮೇಲೆ ಮಹಿಳೆಯರ ಕಾರ್ಯಕ್ರಮಗಳು ಆಗುತ್ತೆ, ವ್ರತ ವರಲಕ್ಷ್ಮಿ ವ್ರತ ನಡೆಯುತ್ತೆ, ಹನುಮಾನ್ ಜಯಂತಿ ನಡೆಯುತ್ತೆ. ಇದು ಇದರ ಜೊತೆಯಲ್ಲಿ ದೇಶಕ್ಕೆ ಸಮಸ್ಯೆಗಳು ಬಂದಾಗ ಅದಕ್ಕೆ ಉತ್ತರವನ್ನು ಕೊಟ್ಟಂಥ ಒಂದು ಮಂದಿರ ಇದೆ.